ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಎಜುಕೇಷನ್ ಮೇಲೆ ದುಡ್ಡನ್ನು ಇನ್ವೆಸ್ಟ್ ಮಾಡೋದು ಎಷ್ಟು ಸರಿ ತಪ್ಪು, ಮೆರಿಟ್ಸು ಡಿಮೆರಿಟ್ಸು ಏನೇನು ಅಂತ ಹೇಳ್ಬಿಡ್ತೀನಿ. ಫಸ್ಟು ಮೆರಿಟ್ಸ್ ಬಗ್ಗೆನೇ ಮಾತಾಡ್ಬೇಡ. ಅವರು ನಮ್ಮ ಜನಕ್ಕೆ ಹೆಂಗೆ ಗೊತ್ತಾ, ಫೀಸು 1 ಲಕ್ಷನ ಅಷ್ಟಲ್ಲ ತಗೋ, ಸೇರ್ಸು ಮುಂದೆ ಕೆಲಸ ಸಿಕ್ಕಿದ್ರೆ ಎಲ್ಲ ಒಟ್ಟಿಗೆ ಬರುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್. ನಾವು ಕಾಮನ್ ಆಗಿ ಥಿಂಕ್ ಮಾಡೋದೆ ಹಿಂಗೆ ಇಲ್ವಾ? ನೆಕ್ಸ್ಟ್ ಇವಾಗ ನೋಡಿ ಗೈಸ್, ಈಗ ಈ ವರ್ಷ ಪಾಸ್ ಆಗಿರೋದು 730,880 ಜನ ಪಾಸ್ ಆಗಿದೆ, ಸರಿನಾ? ಇದ್ರಲ್ಲಿ 10,000 ಜನ ಸ್ಕೂಲ್ಗೆ ಹೋಗಲ್ಲ ಅಂತ ಲೆಕ್ಕ ಬೇಡ. ಬರು 700,000 ಜನ ವೈತರ್ಗುರು ಕಾಲೇಜ್ಗೆ ಅಂತ ಅನ್ಕೊಂಡು ಸೇರ್ಸಿ ನೀವು ದುಡ್ಡು ಕೊಟ್ಟು ಸೇರಿಸ್ತೀರ, 700,000 ಜನ ಒಯ್ತಾರೆ ಈಗ ಈ ವರ್ಷ ಕಾಲೇಜ್ಗೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಒಂದು 6 ಲಕ್ಷ ಜನ ಸೀರಿಯಸ್ ಆಗಿರೋರು ಇರ್ತಾರೆ ಅಂತಲೇ ಅಂದ್ಕೊಳ್ಳಿ, ಚೆನ್ನಾಗಿ ಗೊತ್ತಿರ್ತಾರೆ. ಒಂದು ವರ್ಷಕ್ಕೆ ಯಾವುದಾದ್ರೂ ಸರಿ ಜಾಬ್ ಎಷ್ಟು ಕಾಲ್ ಮಾಡ್ತಾರೆ ನೀವೇ ಲೆಕ್ಕ ಹಾಕಿ. 15,000 30, ನಾನು ಜಾಸ್ತಿ ಕೇಳಿರೋದೆ 30 ರೇಟ್. ಅದು ಯಾವುದೋ ಒಂದು ಐ ಟಿ ಕಂಪ್ನಿಲೇನೋ ಇವಾಗೇನೋ 9,000 ಪೋಸ್ಟ್ಗಳು ಬಂದಿದ್ದಾವೆ ಅಂತ ಅದು ಬಿಟ್ಟು ಹೋಗಿರೋದಕ್ಕೆ ಐ ಟಿ ಕಂಪ್ನಿಲೆಲ್ಲ ಅದು ಹಂಗೆ ಸಂಬಳ ಅವರ ಮೇಲೆ ಕಮ್ಮಿ ಮಾಡ್ತಾರೆ ಅಥವಾ ಅವರೇ ತೆಗ್ದಾಕ್ತಾರೆ, ಅದು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನು ಹೇಳ್ತೀನಿ ಅಂದರೆ, ಮನೇಲಿ ಕೂತ್ಕೊಂಡೆ ಆರಾಮ್ಸಾಗಿ ಓದಿ ನಿಮ್ಮಿಷ್ಟ ಇನ್ವೆಸ್ಟ್ ಮಾಡೋದು ಬಿಡೋದು. ನಾನು ಇದು ಅನಾಲಿಸಿಸ್ ಹೇಳಿದ್ದೀನಿ ಅಷ್ಟೇ, ನಾನು ಹೇಳಿದ್ದೀನಿ ಅಂತ ನೀವು ಇನ್ವೆಸ್ಟ್ ಮಾಡಲೇಬೇಡಿ. ನಿಮ್ಮಿಷ್ಟ ಅವರು ನಿಮ್ಮ ದುಡ್ಡು, ನಾನೇ ನಿಮಗೆ ದುಡ್ಡನ್ನ ತಂದು ಕೊಡಲ್ಲ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿ, ನಿಮ್ಮಿಷ್ಟ ಅಂದಿದ್ದು ಕಾಲೇಜಿಗೆ ಸೇರ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಜೈ ಹಿಂದ್. ಒಂದೇ ಮಾತಾಡೋ.